ಮಾಸ್ಟರ್ಸ್ ನಮಸ್ಕಾರ. ಪಿ ಎಂ ಸಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರರಾವ್ ಮಾಡುವಂಥ ಪ್ರಣಾಮಗಳು. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಮತ್ತು ಗುರುಪತ್ನಿ ಸ್ವರ್ಣಮಾಲ ಪತ್ರಿಜಿಯವರ ಚರಣಾರ್ವಂದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನ ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಕಿವಿ ಮಾತು ಪತ್ರಿಜಿಯವರು ಯಾವಾಗಲೂ 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 ಹೇಳುವಂಥ ಮಾತು, ಬಿ ಎ ಬುದ್ಧ. ಮಾಸ್ಟರ್ಸ್, ಬುದ್ಧನಾಗಿ ಜೀವಿಸು. ಮನುಷ್ಯ ಭೂಮಂಡಲಕ್ಕೆ ಬರುವುದು ಬುದ್ಧತ್ವವನ್ನು ಸಾಧಿಸುವ ಸಲುವಾಗಿ. ಅದಕ್ಕೆ ಪತ್ರಿಜಿಯವರು ಯಾವಾಗಲೂ ಅಂತಾರೆ, ದಿ ಅಲ್ಟಿಮೇಟ್ ಏಮ್ ಅಂಡ್ ಅಲ್ಟಿಮೇಟ್ ಗೋಲ್ ಆಫ್ ಅವರ್ ಲೈಫ್ ಈಸ್ ಟು ಅಚೀವ್ ಬುದ್ಧತ್ವ. ನಮ್ಮ ಜೀವನದ ಗುರಿ ಬುದ್ಧತ್ವ ಸಾಧನ ಮಾತ್ರವೇ. ಆ ಬುದ್ಧತ್ವವನ್ನು ಸಾಧಿಸೋಕ್ಕಾಗಿ ನಮ್ಮ ಜೀವನವನ್ನು ಆ ಮಾರ್ಗದಲ್ಲಿ ನಡೆಸ್ಕೊಂತ ಹೋಗಬೇಕು. ಆ ಬುದ್ಧತ್ವವನ್ನು ಸಾಧಿಸಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಬುದ್ಧನ ತತ್ವಗಳನ್ನು ತಿಳ್ಕೋಬೇಕು. ಬುದ್ಧನ ತತ್ವಗಳಲ್ಲಿ ಬಹಳ ಮುಖ್ಯವಾದದ್ದು ಧ್ಯಾನ, ಅನಾಪಾನಸತಿ ಧ್ಯಾನ. ಸೊ ಅನಾಪಾನಸತಿ ಧ್ಯಾನ, ಸಸ್ಯಾಹಾರ ಜೀವನ ಹಾಗೂ ಮಧ್ಯೆ ಮಾರ್ಗ, ಬಹಳ ಮುಖ್ಯವಾದದ್ದು ಮಧ್ಯೆ ಮಾರ್ಗ. ಎಲ್ಲರೂ ಸದಾ ನೆನಪಿಟ್ಟುಕೊಳ್ಳಬೇಕಾಗಿರೋದು ಮಧ್ಯೆ ಮಾರ್ಗ ಜೀವನ. ಮಾಸ್ಟರ್ಸ್, ಬುದ್ಧನಾಗಿ ಜೀವಿಸಬೇಕು, ಬುದ್ಧತ್ವವನ್ನು ಪಡೆಯಬೇಕು ಅಂದರೆ ಬುದ್ಧ ಪ್ರಬೋಧಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಮಧ್ಯೆ ಮಾರ್ಗವನ್ನು, ಯಾವುದು ಹೆಚ್ಚಿಗೆ ಇರಬಾರ್ದು, ಯಾವುದು ಕಡಿಮೆ ಇರಬಾರ್ದು, ಯಾವುದನ್ನು ಎಂದಿಗೂ ತ್ಯಜಿಸುವುದು ಅನ್ನೋದು ಬೇಕಾಗಿಲ್ಲ. ಎಲ್ಲ ವಿಷಯಗಳನ್ನು ಆನಂದವಾಗಿ ಅನುಭವಿಸುತ್ತಾ ಪ್ರತಿದಿನವೂ ತಪ್ಪದೇ ಧ್ಯಾನ ಮಾಡುತ್ತಾ ಸಸ್ಯಾಹಾರಿಯಾಗಿ ಜೀವನ ಮಾಡುವುದೇ ಮಧ್ಯೆ ಮಾರ್ಗದ ಮುಖ್ಯ ಉದ್ದೇಶ. ಸೊ ಮಾಸ್ಟರ್ಸ್, ಇವತ್ತಿನ ಈ ಕಿವಿ ಮಾತೊಂದಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತೆ ನಮ್ಮ ನಿಮ್ಮ ಮುಂದಿನ ಭೇಟಿ ನಾಳೆಯ ದಿನ ಇನ್ನೊಂದು ಕಿವಿ ಮಾತೊಂದಿಗೆ. ಧನ್ಯವಾದಗಳು ಮಾಸ್ಟರ್ಸ್. ಪಿ ಎಂ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.